ನಟ ದರ್ಶನ್ ಪರವಾಗಿ ಅನಿಲ್ ಬಾಬು ಮತ್ತೆ ಏನು ರಂಗನಾಥ್ ರೆಡ್ಡಿ ಅವರು ಇಬ್ರು ಕೂಡ ಈಗ ವಕಾಲತ್ತನ್ನು ವಹಿಸಿರುವಂತದ್ದು. ಈಗ ನಮ್ಮ ಜೊತೆ ಈಗ ಇಬ್ರು ವಕೀಲರಿದ್ರೆ ಅವ್ರನ್ನ ಕೇಳ್ಬೋದು, ಈ ಒಂದು ಪ್ರಕರಣದ ಒಂದು ವಿಚಾರಣೆ ಯಾವ ರೀತಿ ಇದೆ, ಮತ್ತೆ ಈಗ ಅವರು ದರ್ಶನ್ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಸರ್, ಈಗ ನೀವು ದರ್ಶನ್ ಅವರನ್ನ ಭೇಟಿಯಾಗಿ ಬಂದಿದ್ರೆ ಏನಾದ್ರು ಮಾಹಿತಿ ಹಂಚ್ಕೊಡ್ರ ಹೇಗೆ ಸರ್? ನೋಡಿ, ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಈ ಪ್ರಕರಣ ತನಿಖಾ ಹಂತದಲ್ಲಿ ಇರ್ತದೆ. ಈ ಮೊದಲು ಏನು 4 ದಿನಗಳ ಕಾಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿ 4 ದಿನಗಳ ಕಾಲ ಏನು ಪೊಲೀಸ್ ಅಭಿರಕ್ಷೆಗೆ ಪಡೆದಿದ್ರು. ನಿನ್ನೆ ಅವರನ್ನು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪುನಃ ಪೊಲೀಸ್ ಅಭಿರಕ್ಷೆಗೆ 9 ದಿನಗಳು ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ನಾವು ತಕರಾರನ್ನು ಸಲ್ಲಿಸಿ ಮಾನ್ಯ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿದ್ವಿ. ಅಂದರೆ 9 ದಿನಗಳ ಕಾಲ ಕೊಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಈ ಎರಡನೇ ಆರೋಪಿತರ ಮೇಲೆ ಇವ್ರ ಮೇಲೆ ಯಾವುದೇ ರೀತಿ ಈ ಒಂದು ಮಹಾಜರ್ಗಳು ಇವರ ಸಮಕ್ಷಮದಲ್ಲಿ ಮಹಾಜರ್ ಮಾಡುವುದಾಗಲಿ ಅಥವಾ ಆ ರೀತಿ ಯಾವುದೇ ಆ ಘಟ್ಟದ ತನಿಖೆ ಬಾಕಿ ಇರೋದಿಲ್ಲ. ಆದ್ದರಿಂದ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ವಾದವನ್ನು ಮಂಡಿಸಿದ್ವಿ. ಮ್ಯಾಜಿಸ್ಟ್ರೇಟ್ ಸಾಹೇಬರು ವಾದ ಪ್ರತಿವಾದವನ್ನು ಆಲಿಸಿ ಅವರು 5 ದಿನಗಳ ಕಾಲ ಅಂದರೆ ಈ ತಿಂಗಳು 20ನೇ ತಾರೀಕು 5 ಗಂಟೆ ಒಳಗೆ ಎಲ್ಲ ಆರೋಪಿತರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ಅದರ ಒಳಗೆ ಹಾಗೂ ಮತ್ತೊಂದು ವಿಶೇಷತೆ ಏನಂದ್ರೆ, ಯಾವುದೇ ಆರೋಪಿಯ ತನಿಖೆ ಮುಗಿದಿದ್ದಲ್ಲಿ, ಅಂದರೆ ಇವತ್ತೇ ಮುಗಿಬೋದು ಅಥವಾ ನಾಳೆನೇ ಮುಗಿಬೋದು, 20ನೇ ತಾರೀಕಿನ ಒಳಗೆ ಯಾವುದೇ ಆರೋಪಿಗೆ ಸಂಬಂಧಪಟ್ಟಂತೆ, ಯಾವುದೇ ಓರ್ವ ಆರೋಪಿಗೆ ಸಂಬಂಧಪಟ್ಟಂತೆ ತನಿಖೆ ಮುಗಿದಿದ್ದಲ್ಲಿ ಅವರನ್ನ 20ನೇ ತಾರೀಕಿನವರೆಗೆ ಪೊಲೀಸ್ ಅಭಿರಕ್ಷೆಯಲ್ಲಿ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಕೂಡಲೇ ಅವರನ್ನು ನ್ಯಾಯಾಲಯಕ್ಕೆ ತಂದು ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನು ನ್ಯಾಯಾಧೀಶರು ಹೊರಡಿಸಿದ್ದಾರೆ ನಿನ್ನೆ. ಸರ್, ಮತ್ತೆ ನಿನ್ನೆ ವಿಚಾರಣೆ ವೇಳೆ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ಒಂದು ವಾದವನ್ನು ಮಂಡಿಸ್ತಾ ಇದ್ರೆ, ಹಾಗಾದ್ರೆ ಪೊಲೀಸರು ಅವರ ವಿರುದ್ಧ ಏನ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದ್ರೆ ಮತ್ತೆ ಏನ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ? ನೋಡಿ ಸರ್, ನಾವು ವಕೀಲರಾಗಿ ಅವ್ರು ಮಾಡಿದಾರ ಇಲ್ವಾ ಆ ಚರ್ಚೆ ಇಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಕಾನೂನಾತ್ಮಕವಾಗಿ ಈ ಒಂದು ತನಿಖೆ ಸರಿದಾರಿಯಲ್ಲಿ ಹೋಗ್ತಿದ್ಯಾ, ಕಾನೂನಾತ್ಮಕವಾಗಿ ಅಭಿಯೋಜನೆ ಅವರು ಇದನ್ನು ಸಾಬೀತುಪಡಿಸ್ಲಿಕ್ಕೆ ಆಗುತ್ತಾ ಅನ್ನೋದಷ್ಟೇ ನಾವು ಮಾತಾಡಕ್ ಸಾಧ್ಯ. ಅವರು ಪ್ರಕರಣ ಸುಳ್ಳು ಪ್ರಕರಣನ ಅವ್ರು ಮಾಡಿದಾರ ಈ ರೀತಿ ಪ್ರಶ್ನೆಗಳಿಗೆ ನಾವಿದನ್ನ ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ ಸರ್. ಈಗ ಭೇಟಿಯಾಗಿದ್ರಿ, ಏನಾದ್ರೂ ದರ್ಶನ್ ಅವರು ಮುಂದಿನ ಹೋರಾಟದ ಬಗ್ಗೆ ಏನ್ ಚರ್ಚೆ ಮಾಡಿದ್ರು? ಇಲ್ಲ, ಈಗ ಸಿ ಒಂದು ಪ್ರಕರಣ ಅಂತ ದಾಖಲಾದಾಗ ಯಾರದೇ ವಿರುದ್ಧ ಹಲವಾರು ಹಂತಗಳಲ್ಲಿ ಕಾನೂನು ಪ್ರಕ್ರಿಯೆಯನ್ನು ಮುಂದುವರಿಸಬೇಕಾಗ್ತದೆ, ಕಾನೂನು ಹೋರಾಟವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಚರ್ಚೆ ನನ್ನ ಮತ್ತು ನನ್ನ ಸಹ ವಕೀಲರಾದ ಅನಿಲ್ ಬಾಬುರವ್ರ ಜೊತೆ ದರ್ಶನ್ ಅವರು 1.5 ಗಂಟೆಗಳ ಕಾಲ ಮಾತಾಡಿದ್ದಾರೆ ಸರ್. ಈಗ ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆ ಸರ್? ನೋಡಿ, ಈ ಪೊಲೀಸ್ ಅಭಿರಕ್ಷೆ ಮುಗಿದು ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆರೋಪಿತರನ್ನು ಒಪ್ಪಿಸಿದ ನಂತರ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಜಾಮೀನು ಅರ್ಜಿ ಅಂತ ಬಂದಾಗ ಇದೊಂದು 302 ಪ್ರಕರಣ ಆಗಿರೋದ್ರಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಪರಿಗಣಿಸುವ ವ್ಯಾಪ್ತಿ ಇರೋದಿಲ್ಲ. ಆದ್ದರಿಂದ ಸತ್ರ ನ್ಯಾಯಾಲಯ ಅಂದರೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ನಾವು ಸಲ್ಲಿಸಬಹುದಾಗಿದೆ. ಅದನ್ನು ನಾವು ಈಗ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸ್ನವರು ಏನು ಸಲ್ಲಿಸ್ತಾರೆ, ತನಿಖಾಧಿಕಾರಿ ಏನು ಯಾವ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಇದನ್ನೆಲ್ಲ ಪರಿಗಣಿಸಿ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಸರ್. ಸರ್, ಅದೇ ರೀತಿ ನಿನ್ನೆ ಕೂಡ ನೀವು ದರ್ಶನ್ ಪರವಾಗಿ ವಾದವನ್ನು ಮಾಡ್ತಾ ಇದ್ರಿ, ಮತ್ತೆ ಈಗ ಅವರನ್ನು ಭೇಟಿಯಾಗಿದ್ರೆ ಈಗ ಕಾನೂನು ಹೋರಾಟಗಳ ಬಗ್ಗೆ ನಿಮ್ಮ ಜೊತೆ ಏನಾದರೂ ಚರ್ಚೆ ಮಾಡಿದ್ರ? ಇಲ್ಲ, ಅದೇ ಹೇಳಿದ್ ನಮ್ಮ ಸ್ನೇಹಿತರು ಹೇಳ್ದಂಗೆ ಹಾಫ್ ಆನ್ ಅವರ್ ಚರ್ಚೆ ಮಾಡಿದೀವಿ. ಮುಂದಿನ ಕಾಲದಲ್ಲಿ ಏನು ರಿಮ್ಯಾಂಡ್ ಅಪ್ಲಿಕೇಶನ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ಸಮಯದಲ್ಲಿ ಚರ್ಚೆ ಮಾಡಿ ಏನಿದೆ ಬೇಲ್ ಅಪ್ಲಿಕೇಶನ್ಸ್ ಅಪ್ರೋಪ್ರಿಯೇಟ್ ಕೋರ್ಟ್ ಸೆಷನ್ಸ್ ಕೋರ್ಟಲ್ಲಿ ಫೈಲ್ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಸರ್, ಮತ್ತೆ ಈಗ ಪೊಲೀಸರು ನಿಮ್ಗೆ ಏನು ನಿನ್ನೆ ಕೋರ್ಟ್ನಲ್ಲಿ ಕೂಡ ಹೇಳ್ತಾ ಇದ್ರು ಆರೋಪಿಗಳಿಗೆ ಕಿರುಕುಳ ಕೊಡಬಾರದು, ಮತ್ತೆ ಅವರಿಗೆ ಏನು ವಕೀಲರಿಗೆ ಭೇಟಿಗೆ ಅವಕಾಶ ಕೊಡಬೇಕು, ಮತ್ತೆ ರಿಮ್ಯಾಂಡ್ ಕಾಪಿಯನ್ನು ಕೊಡಬೇಕು ಅಂತೇಳಿ ಈಗ ಪೊಲೀಸರು ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದಾರ? ಈಗ ಇಲ್ಲ, ಅದು ನಮ್ಮ ವಾದ ಆಗಿತ್ತು. ವಾದ ಏನಿತ್ತು ನಮ್ದು, ಪೊಲೀಸ್ ಅವ್ರಿಗೆ ಏನಿದೆ ನಮಗೆ ಮಾಡಿದೆ, ಕೋಪರೇಟ್ ಮಾಡಿದ್ದಾರೆ. ಬಟ್ ಕೆಲವು ಅಕ್ಯೂಸ್ ಅಡ್ವೊಕೇಟ್ಸ್ಗೆ ಏನು ಮಾಡಿದ್ದಾರೆ, ಯಾಕೆಂದ್ರೆ ಒಂದು ಸ್ವಲ್ಪ ಗೊತ್ತಾಗದ ಕಾರಣ ಏನು ಮಾಡಿದ್ದಾರೆ ಅವರು ಗೊತ್ತಾಗಿಲ್ಲ, ಯಾರು ಆನ್ ರೆಕಾರ್ಡ್ ಅಂದರೆ ವಕಾಲತ್ ಇಲ್ಲದ ಕಾರಣ ಒಂದು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿರ್ಬೋದು. ಬಟ್ ಪೊಲೀಸ್ ಏನಿದ್ದಾರೆ ಪಾಪ, ದೇವರ್ ಕೋಪರೇಟಿಂಗ್ ವಿತ್ ಅಡ್ವೊಕೇಟ್ಸ್ ಅನ್ನಲ್ಲ, ಅದಕ್ಕೆ ಕೆಲವು ಅಡ್ವೊಕೇಟ್ ಅದು ವಾದ ಮಾಡಿದರು. ಅದನ್ನ ಕ್ಲಿಯರಾಗಿ 8 to 8:30 ಏನಿದ್ದಾರೆ ನೀವು ನೋಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು.
ಇದು ದರ್ಶನ್ ಪರವಾಗಿ ವಕಾಲತ್ತು ವಹಿಸಿರುವಂತಹ ವಕೀಲರು ಹೇಳ್ತಾರಂತದ್ದು ಈಗಾಗಲೇ ಅವರನ್ನು ಭೇಟಿ ಮಾಡಿದ್ರೆ ಮತ್ತೆ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಕೂಡ ಚರ್ಚೆ ಮಾಡಿ ಈಗ ಅವರು ಹೊರಬಂದಿರೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.